ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ, ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಅತ್ತೆ ಮಾವ ಇಬ್ಬರೂ ಇಲ್ಲ, ಊರಿಗೆ ಹೋಗಿದ್ದಾರೆ. ಆ್ಯಂಡ್ ನಾವು ಸಹ ರೆಡಿಯಾಗಿ ಫ್ರೆಂಡನ್ನು ಮೀಟ್ ಮಾಡೋಣ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಬ್ಬರು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ರೆಡಿ ಆಗಬೇಕಾದ್ರೆ ಶ್ರೀ ಕಾಲ್ ಬಂತು, ಮೀಟಿಂಗ್ ಇದೆ ಇವತ್ತು ಅಂತ ಹೇಳ್ಬಿಟ್ಟು. ಸೊ ಅವ್ರು ನನ್ನ ಡ್ರಾಪ್ ಮಾಡಿ ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ಬಂದು ಮತ್ತೆ ಜಾಯಿನ್ ಆಗ್ತಾನೆ. ಸೊ ನಾವಿವಾಗ ಹೋಗ್ತಾ ಇರೋದು ಕಮ್ಮನಳ್ಳಿನಲ್ಲಿರೋ KFC. ಸೊ ಅವನು ಫ್ರೆಂಡ್ ಆ ಸೈಡಿಂದ ಬರ್ತಾನೆ, ನಾವು ಅಷ್ಟರಲ್ಲಿ ಅವ್ನು ಬರೋಷ್ಟರಲ್ಲಿ ನಾವು ಹೋಗಿರೋಣ ಅಂತ ಹೇಳ್ಬಿಟ್ಟು. ಸೊ ಕಮ್ಮನಳ್ಳಿನಲ್ಲಿ ಆಪೋಸಿಟೇ ಇದೆಯಲ್ಲ ಬರ್ಗರ್ ಕಿಂಗ್ ಮತ್ತು KFC. ನಾವು ಡಿಸೈಡ್ ಆಗ್ತಾ ಇದ್ವಿ ಎಲ್ಲಿಗೆ ಹೋಗೋಣ, KFC ಹೋಗೋಣ ಇಲ್ಲ ಬರ್ಗರ್ ಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಫೈನಲಿ ಅವನು ಸಹ ಇನ್ನೂ ರೀಚ್ ಆಗಿದ್ದಿಲ್ಲ. ಹೋಗಲಿ, ನಾವು KFC ಹೋಗೋಣ ಅಂತ ಡಿಸೈಡ್ ಆದ್ವಿ. ಆ್ಯಂಡ್ ಅವನಿಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಅವ್ನು ಜಸ್ಟ್ 5-10 minutes ಆಮೇಲೆ ಅವನು ಜಾಯ್ನ್ ಆದ. ಆ್ಯಕ್ಚುಲಿ ಇದ್ರ ಹತ್ರ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇದೆ, ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು. ಅಲ್ಲಿ ಕ್ಲೋತಿಂಗ್ಸ್ ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಕ್ಲೋತಿಂಗ್ ಸಿಗುತ್ತೆ ಆ್ಯಂಡ್ ಕಮ್ಮಿ ಪ್ರೈಸು. ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ ಅಲ್ಲಿ, ಬಟ್ ಸ್ಟಾಲ್ಸ್ ಎಲ್ಲ ಕಮ್ಮಿ ಇತ್ತು ಅಲ್ಲಿ, ಆನ್ಲೈನ್ ಪ್ರೈಸ್ಗಿಂತ ಕಮ್ಮಿ ಇತ್ತು. ಸೊ ಅದಕ್ಕೆ ಒಂದ್ಸರಿ ವಿಸಿಟ್ ಕೊಡೋಣ ಅಂತ ಹೇಳ್ಬಿಟ್ಟು ವಿಸಿಟ್ ಕೊಟ್ವಿ. ನನ್ನ ಫ್ರೆಂಡನ್ನ ಶ್ರೀ ಡ್ರಾಪ್ ಮಾಡಿ ಅವ್ನು ಮೀಟಿಂಗ್ ಅಂತ ಹೋದ. ನಾನು ವಿಸಿಟ್ ಮಾಡಿದೆ ಬಟ್ ಔಟ್ ಆಫ್ ಸ್ಟಾಕ್ ಆಗಿತ್ತು, ಸೊ ಏನೂ ತೊಗೊಂಡಿಲ್ಲ. ಬೈ ವಾಕ್ ಮತ್ತು KFC ಹತ್ರ ಬಂದರೆ ಇದು ಹತ್ರನೇ, ವಾಕಬಲ್ ಡಿಸ್ಟೆನ್ಸೇ ಇದ್ದಿದ್ದು. ಸೊ ಇವತ್ತು ಸಂಡೇ, ಬಟ್ ಆದ್ರೂ KFC ಫುಲ್ ಖಾಲಿ ಹೊಡಿತಾ ಇತ್ತು. ನಾವು ನಮಗೇನು ಬೇಕೋ ಅದು ತೊಗೊಂಡು ಹೊರಗಡೆ ಕೂತ್ಕೊಂಡು, ಹೊರಗಡೆ ಕೂಡ ಸಿಟ್ಟಿಂಗ್ ಹಾಕಿದ್ರು, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಕೂತ್ಕೊಂಡು ನಾವು ತಿಂದಿದ್ವಿ ಶ್ರೀ ಬರೋಷ್ಟರಲ್ಲಿ. ಆಮೇಲೆ ಶ್ರೀ ನಮ್ಗೆ ಜಾಯ್ನ್ ಆದ, ಆಮೇಲೆ ಅವನಿಗೇನು ಬೇಕೋ ಅದನ್ನ ಆರ್ಡರ್ ಮಾಡಿಕೊಂಡು ತಿಂದ್ವಿ. ಆಮೇಲೆ ಸ್ವಲ್ಪ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಿಬಿಟ್ಟು, ಓಕೆ ಯಾವುದಾದ್ರು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ, ಅಲ್ಲೂ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಬೋದು ಅಂತ ಅಂದ್ಕೊಂಡು ನೆಕ್ಸ್ಟ್ ಐಸ್ ಕ್ರೀಮ್ ಪಾರ್ಲರ್ ಹುಡುಕಾಟ ಆಯಿತು. ಬಟ್ ಯಾವುದೂ ಅಷ್ಟೊಂದು ಸ್ಪೇಷಿಯಸ್ ಆಗಿರೋದು ಸಿಕ್ಕಿಲ್ಲ, ಇಲ್ಲೊಂದು ರಶ್ ಆಗಿತ್ತು. ಓಕೆ ಫೈನ್, ಬೇಡ ಅಂತ ಅಂದ್ಕೊಂಡು ಇವಾಗ ಮೂವ್ ಆಗ್ತಾ ಇದ್ವಿ. ಆ್ಯಂಡ್ ಯಾವುದೇ ಮಾಲ್ಗೆ ಹೋಗೋದು ಅಷ್ಟೊಂದು ನಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಆ್ಯಂಡ್ ಮೂವಿ ರೀಸೆಂಟಾಗಿ ಗೊತ್ತು, ಲವ್ ಮಾಕ್ಟೈಲ್ ಇತ್ತು, ಲವ್ ಮಾಕ್ಟೈಲ್ ನೋಡ್ಕೊಂಬಂದ್ವಿ ನಾವು. ಸೊ ಅದಕ್ಕೇ ಆಲ್ರೆಡಿ ನನ್ನ ಚಾನಲಲ್ಲಿ ಇದನ್ನು ತೋರಿಸಿದ್ದೀನಿ. ಮತ್ತು ಇಲ್ಲಿ ವಿಸಿಟ್ ಕೊಟ್ಟಿದ್ವಿ ನಾವು, ಏನಾದರೂ ಇದ್ದರೆ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ವಲ್ಪ ಚೆನ್ನಾಗೂ ಇರುತ್ತೆ, ಹೋಮ್ ಡೆಕರ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು.
ನಾನು ಬ್ಯಾಂಗಲ್ಸ್ ಎಲ್ಲ ಟ್ರೈ ಮಾಡ್ತಿದ್ದೆ, ಲೈಕ್ ಸ್ಯಾರೀಸ್ಗೆಲ್ಲ ನಾನು ಚೆನ್ನಾಗಿರುತ್ತೆ, ಲೈಕ್ ಒಂದು ಸಿಂಗಲ್ ಬ್ಯಾಂಗಲ್ದು ಅಂತ ಹೇಳ್ಬಿಟ್ಟು. ಸೊ ಸೈಜ್ ಎಲ್ಲ ಚೆಕ್ ಮಾಡ್ತಿದ್ದೆ. ನಾನು ಪರ್ಚೇಸ್ ಮಾಡಿದ್ದೀನಿ, ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ. ಮತ್ತು ಈ ಶಾಪ್ ನೋಡಿ, ಮಕ್ಕಳಿಗೆ ಹುಡುಗಿರಿಗೆ ಏನು ಬೇಕೋ ಐಟಮ್ ಎಲ್ಲ ಒಂದೇ ಥರನೇ ಸಿಗುತ್ತೆ. ಆ್ಯಂಡ್ ಪ್ರೈಸು ಸಹ ವೆರಿ ರೀಸನಬಲ್, 10 ರುಪೀಸ್, 20 ರುಪೀಸ್, 30 ರುಪೀಸ್, ಮ್ಯಾಕ್ಸ್ 90 ರುಪೀಸ್ ಅಷ್ಟೇ. ಒಂಥರ ಚಂದ ಅಂತ ಅನ್ನಿಸ್ತು. ಅಟ್ಲೀಸ್ಟ್ ನೋಡು, ನಾವೇನು ತೊಗೋತೀವೋ ಬಿಡ್ತೀವೋ, ಬಟ್ ಅಟ್ಲೀಸ್ಟ್ ನೋಡೋದಕ್ಕಾದರೂ ಸ್ವಲ್ಪ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿ ನೋಡಿ, ನಾವು ಇದು ಬಾಡಿನ ಉಜ್ಕೋತೀವಲ್ಲ, ಬೆನ್ನುಜ್ಜಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಕಲ್ಲು, ಸೊ ಇವಾಗ ಈ ರೀತಿ ಬಂದಿದೆ ಕಲ್ಲು. ಸೊ ಅದನ್ನೇ ನಾನು ನೋಡ್ತಾ, ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರನೂ ಇದೆ ಅಂತೇಳ್ಬಿಟ್ಟು. ಆ್ಯಂಡ್ ಇದು ನೀರಲ್ಲಿ ಹಾಕಿದ್ರೆ, ಫಿಶ್ ಟ್ಯಾಂಕ್ ಅದರಲ್ಲೆಲ್ಲ ಹಾಕಿದ್ರೆ ಅದು ಫುಲ್ ದೊಡ್ಡದಾಗತ್ತಂತೆ. ಇಲ್ಲಿ ತೋರಿಸ್ತೀನಿ ನೋಡಿ, ಯಾವ ನೀರಿಗೆ ಹಾಕಿದ್ರೆ ಯಾವ ಥರ ಆಗಿರುತ್ತೆ ಅಂತ. ಇಷ್ಟು ದೊಡ್ಡದಾಗತ್ತಂತೆ ಆ ಚಿಕ್ಕದಾಗಿರೋ ಟಾರ್ಟಾಯ್ಸು. ಸೊ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವನ ಹೆಸರು ಬಂದ್ಬಿಟ್ಟು ನವೀನ್. ಅವ್ರ ಮನೇಲಿ ಫಿಶ್ ಟ್ಯಾಂಕ್ ಇದೆ, ನಮ್ಮ ಮನೇಲಿಲ್ಲ. ಸೊ ಅವ್ನು ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಪರ್ಚೇಸ್ ಮಾಡ್ತಾ ಇದ್ದ. ಒಂಥರ ಚಂದ ಅಂತ ಅನ್ನಿಸ್ತು, ಅಷ್ಟು ದೊಡ್ಡದಾಗತ್ತೆ, ಇಷ್ಟು ಚಿಕ್ಕದು ಅಂತ. ಆ್ಯಂಡ್ ಫೈನಲಿ ಅಲ್ಲೂ ಮುಗಿಸ್ಕೊಂಡು, ಫುಲ್ ಎವಿ ಬಿಸಿಲು, ಆಲ್ರೆಡಿ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯಿತು ಅಂತಲೇ ಅನ್ನಿಸ್ತು. ಏನಾದರೂ ಕುಡಿಬೇಕಾಗಿತ್ತು ಅಂತ ಫಸ್ಟು ಹೋಗ್ಬಿಟ್ಟು, ಮನೆಗೆ ರೀಚ್ ಆಗೋಕ್ಕೆ ಮುಂಚೆ ಏನೋ ಒಂದು ಬೇಕಿತ್ತು ಕುಡಿಯೋದಕ್ಕೆ ಅಂತ ಫಸ್ಟ್ ಬೇಕ್ರಿಗೆ ಹೋಗ್ಬಿಟ್ಟು ತಣ್ಣಕ್ಕಿರೋದು ಏನೋ ಒಂದು ಕುಡಿದ್ವಿ, ಮಜ್ಜಿಗೆ ಜ್ಯೂಸ್ ನೀರು ಆ ಥರ. ಆ್ಯಂಡ್ ಫೈನಲಿ ನಮ್ಮ ಮನೆಗೆ ಬಂದರೆ ಸಾಕಂತ ನನಗಂತೂ ಅನಿಸಿತ್ತು. ಬಿಕಾಸ್ ಅವರಿಬ್ಬರು ತಿರುಗಲಾಡಿದ್ರೆ ಈ ಥರನೇ ತಿರುಗಲಾಡೋದು. ಇವತ್ತು ನಾನು ಅವ್ರ ಜೊತೆ ಸಿಕ್ಕಾಕೊಂಡಿದ್ದು ಅಷ್ಟೇ. ಆ್ಯಂಡ್ ಫೈನಲಿ ಮೂರು ಜನನೂ ಹೋಗ್ಬಿಟ್ಟು ಬಾಲ್ಕನಿಯಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಲೈಕ್ ಫುಲ್ ಕೂಲಾಗಿದೆ, ನಮ್ಮನೆ ಬಾಲ್ಕನಿ ನಾನು ಆಲ್ರೆಡಿ ತೋರಿಸಿದ್ದೀನಿ, ಫುಲ್ ಕೂಲಾಗಿರುತ್ತೆ. ಸೊ ಅದಕ್ಕೆ ನಾನೇ ಈಗಿದ್ರು ಅತ್ತೆ ಮಾವನೂ ಇದ್ದಿಲ್ಲ. ಊಟ ಸಹ ಆರ್ಡರ್ ಮಾಡಿದ್ವಿ ಹೋಟೆಲಿಂದನೇ. ನಾವು ಆರ್ಡರ್ ಮಾಡಿ ತಿನ್ನೋದಕ್ಕೆ ಒಂದು 4-5 o'clock ಆಗೋಗಿತ್ತು. ಬಟ್ ಹೇಗೋ ಫುಲ್ ಕೂಲ್ನೆಸ್ ಬೇಕಿತ್ತು ನಮಗೆ ಫಸ್ಟು. ಓಕೆ ಅಂತ ಹೇಳ್ಬಿಟ್ಟು ಊಟ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಅವನು ಮತ್ತೆ ರಿಟರ್ನ್ ಹೋದ ಅವ್ರ ಮನೆಗೆ. ಆ್ಯಂಡ್ ಅಷ್ಟೇ, ನೈಟ್ ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಹಾಕಿ ಈ ಬಟ್ಟೆ ಎಲ್ಲ ಒಣಗಿಸಿದ್ದೆ, ಅದನ್ನೆಲ್ಲ ಇವಾಗ ಮರ್ಚಿಡಬೇಕು. ಅಷ್ಟೇ, ಇವತ್ತಿನ ಡೇ ವ್ಲಾಗ್ ಈ ಥರ ಇತ್ತು, ಡೇ ಎಲ್ಲ ಈ ಥರ ಸ್ಪೆಂಡ್ ಆಗಿತ್ತು. ಒಂಥರ ಚೆನ್ನಾಗಿತ್ತು, ಬಟ್ ಬಿಸಿಲಲ್ಲಿ ನಂಗೆ ಜಾಸ್ತಿ ಎಲ್ಲ ಓಡಾಡೋದಕ್ಕಾಗಲ್ಲ. ಅಷ್ಟೇ, ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.